ಹಲೋ ಎವ್ರಿವನ್ ಮಕ್ಕಳೇ ಈ ಹಿಂದೆ ನಾಲ್ಕನೇ ತರಗತಿಯ ಐದನೆಯ ಪಾಠವಾದ ಅಜ್ಜಿಯ ತೋಟದಲ್ಲಿ ಒಂದು ದಿನ ಇದರ ವಿವರಣೆಯನ್ನು ನೀವು ತಿಳಿದಿದ್ದೀರಿ ಅಲ್ಲವೇ ಇವತ್ತಿನ ದಿವಸ ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥ ಪ್ರಶ್ನೋತ್ತರಗಳು ಹಾಗೂ ಭಾಷಾ ಚಟುವಟಿಕೆಯ ಬಗ್ಗೆ ತಿಳಿಯೋಣ ನೋಡಿ ಮಕ್ಕಳೇ ಪದಗಳ ಧನ್ಯವಾದ ಕೃತಜ್ಞತೆ ಅರ್ಪಿಸುವುದು ಚರ್ಚಿಸು ವಾದ ಮಾಡು ಅಥವಾ ಚರ್ಚೆ ಮಾಡು ವಿಶಾಲ ವಿಸ್ತಾರ ಪ್ರಕೃತಿ ನಿಸರ್ಗ ವಿಧಾನ ರೀತಿ ಅಥವಾ ಮಾರ್ಗ ಹೆಕ್ಕು ಆರಿಸು ಭವಿಷ್ಯ ಬಹುತೇಕ ಬಹಳ ಮಟ್ಟಿಗೆ ಹಬ್ಬ ಹರಡು ಅಥವಾ ವ್ಯಾಪಿಸು ತೋಡು ಕಾಲುವೆ ಅರ್ಥ ಆಯ್ತಾ ಹೀಗೆ ಈ ಪದಗಳ ಅರ್ಥವನ್ನು ಅಭ್ಯಾಸ ಮಾಡಿ ಇಲ್ಲಿ ನೋಡಿ ಅಭ್ಯಾಸದಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು ಮಕ್ಕಳು ಕಿಶೋರನ ಅಜ್ಜನ ತೋಟಕ್ಕೆ ಗುರುಗಳೊಂದಿಗೆ ಹೊರ ಸಂಚಾರ ಹೊರಟರು ಎರಡನೇ ಪ್ರಶ್ನೆ ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ ಸಾಮಾನ್ಯವಾಗಿ ಹೊಲವನ್ನು ನೇಗಿಲು ನೊಗ ಎತ್ತು ಕೋಣ ಇವುಗಳನ್ನು ಬಳಸಿ ಹೊಲವನ್ನು ಉಳುತ್ತಾರೆ ಮೂರನೇದು ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ ಉತ್ತರ ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ ನಾಲ್ಕನೇ ಪ್ರಶ್ನೆ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು ಉತ್ತರ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು ಐದನೇ ಪ್ರಶ್ನೆ ನೋಡಿ ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು ಉತ್ತರ ಶೀಲ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು ಇದೆಲ್ಲ ಒಂದು ವಾಕ್ಯದಲ್ಲಿ ಉತ್ತರ ಮಾಡೋದು ಹಾಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡೋಣವಾ ನೋಡಿ ಒಂದೇ ಪ್ರಶ್ನೆ ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು ಅಜ್ಜಿಯ ತೋಟದಲ್ಲಿ ಬಾಳೆ ಅಡಿಕೆ ತೆಂಗು ಕಾಳುಮೆಣಸು ಕಾಫಿ ಏಲಕ್ಕಿ ಮೊದಲಾದ ಗಿಡಗಳಿದ್ದವು ಅಲ್ವಾ ನಂತರ ಎರಡನೇ ಪ್ರಶ್ನೆ ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು ಉತ್ತರ ಹಿಂದೆ ನೇಗಿಲು ನೊಗ ಎತ್ತು ಕೋಣ ಬಳಸಿ ಹೊಲ ಉಳುತ್ತಿದ್ದರು ಈಗ ಗದ್ದೆ ಉಳುವ ಯಂತ್ರ ಹಾಗೂ ಹೊಸ ಸಾಧನಗಳು ಬಂದಿವೆ ಎಂದು ಗುರುಗಳು ವಿವರಣೆ ನೀಡಿದರು ಮೂರನೇ ಪ್ರಶ್ನೆ ಇಂಗುಗುಂಡಿಯ ಪ್ರಯೋಜನಗಳೇನು ಇಂಗುಗುಂಡಿಗಳು ಮಳೆಯ ನೀರನ್ನು ಇಂಗಿಸುತ್ತವೆ ಹಾಗೂ ಅಂತರ್ಜಲವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಬಾವಿಗಳಲ್ಲಿ ನೀರು ಕಡಿಮೆ ಆಗುವುದಿಲ್ಲ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಅಂದರೆ ಬಿಟ್ಟ ಸ್ಥಳ ಬರೆಯೋದು ಒಂದೇದು ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ ಎರಡನೇದು ಮನೆಯ ಹಿಂದಿನ ಗುಡ್ಡದಲ್ಲಿ ಅಡಿಕೆ ತೋಟಗಳಿವೆ ಮೂರನೇದು ಮಳೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ ಅಲ್ವಾ ನಾಲ್ಕನೇದು ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು ನಂತರ ನೋಡಿ ಇಲ್ಲಿ ಈ ಹೊಂದಿಸಿ ಬರೆಯಿರಿ ಅ ಮತ್ತು ಆ ಎರಡು ಭಾಗಗಳಿವೆ ಉತ್ತರವನ್ನು ಹುಡುಕಿ ನೀವು ಬರಿಬೇಕು ಅಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನು ಅವುಗಳಿಗೆ ಉತ್ತರವನ್ನು ಆ ಭಾಗದಲ್ಲಿ ಕೊಟ್ಟಿದ್ದಾರೆ ಸರಿಯಾದದನ್ನು ಆರಿಸಿ ಇಲ್ಲಿ ಉತ್ತರ ಬರೆದಿದೆ ನೋಡ್ಕೊಳ್ಳಿ ಒಂದೇದು ಎರೆಹುಳ ರೈತನ ಮಿತ್ರ ಕೋಕೋ ಭತ್ತ ಅಂತ ಕೊಟ್ಟಿದ್ದಾರೆ ಆದರೆ ಸರಿಯಾದ ಉತ್ತರ ಯಾವುದು ಚಾಕೊಲೇಟ್ ಮೂರನೇದು ತೆನೆ ತೆನೆಗೆ ಉತ್ತರ ಭತ್ತ ಮಳೆ ಕೊಯ್ಲು ಅಂತರ್ಜಲ ಐದನೇದು ಹಟ್ಟಿ ಗೊಬ್ಬರ ಅಂದರೆ ಸಾವಯವ ಗೊಬ್ಬರ ಅಂತ ಹೇಳ್ತೀವಿ ಭಾಷಾ ಚಟುವಟಿಕೆಯನ್ನು ನೋಡೋಣ ನಂತರ